ಹಿಂದ್ ಎಸ್ ಎಸ್ ಸಿ ಎಮ್ ಟಿ ಎಸ್ ಹವಾಲ್ದಾರ್ ಎರಡು ಸಾವಿರದ ಇಪ್ಪತ್ತ್ ಮೂರರ ಗೋಸ್ಕರ ತಯಾರಿಯನ್ನು ನಡೆಸ್ತಾ ಇರುವಂಥ ಅಭ್ಯರ್ಥಿಗಳಿಗಾಗಿ ಒಂದೇ ಪ್ರಯತ್ನದಲ್ಲಿ ಹೇಗೆ ಈ ಎಕ್ಸಾಮನ್ನು ಪಾಸ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಅದ್ರ ಜೊತೆಗೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ ಎಸ್ ಎಸ್ ಸಿ ಎಮ್ ಟಿ ಎಸ್ ಎಕ್ಸಾಮ್ ಇದು ಒಂದು ಹೊಸದಾಗಿರುವಂತಹ ಪ್ಯಾಟರ್ನ್ ಬಂದಿದೆ ಆ ಪ್ಯಾಟರ್ನ್ ದಲ್ಲಿಯೇ ಎಕ್ಸಾಮ್ ನಡೀತಾ ಇದೆ ಅದ್ರ ಜೊತೆಗೆ ಈ ಒಂದು ವಿಡಿಯೋದಲ್ಲಿ ಸಬ್ಜೆಕ್ಟ್ ವೈಸ್ ಸ್ಟ್ರಾಟಜಿಯನ್ನು ನೋಡೋಣ ಸಬ್ಜೆಕ್ಟ್ಗಳಲ್ಲಿ ಜಿ ಕೆ ಇಂಗ್ಲಿಷು ಆಮೇಲೆ ಮ್ಯಾಥ್ಸ್ ಮತ್ತು ರೀಸನಿಂಗು ಸೊ ಈ ನಾಲ್ಕು ಸಬ್ಜೆಕ್ಟ್ ಗಳ ಸ್ಟ್ರಾಟಜಿ ಏನಿರಬೇಕು ಯಾವ ರೀತಿ ಇರುವಂತದ್ದು ಸ್ಟಡಿ ನಾವು ಟೈಮ್ ಟೇಬಲ್ ಮಾಡಬೇಕು ಈ ನಾಲ್ಕು ವಿಷಯಗಳಿಗೆ ಆಮೇಲೆ ಅದ್ರ ಜೊತೆಗೆ ಒಂದು ಪರ್ಫೆಕ್ಟ್ ಆಗಿರುವಂತಹ ಫೋರ್ಟಿ ಡೇಸ್ ಟೈಮ್ ಟೇಬಲ್ ಇರ್ತಕ್ಕಂಥದ್ದು ರಚನೆ ಮಾಡಿವಿ ನಾವು ಆ ಟೈಮ್ ಟೇಬಲ್ ಇರುವಂತದ್ದು ನಿಮಗೆ ಫ್ರೀ ಆಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ದಲ್ಲಿ ಸಿಗ್ತಾ ಇದೆ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬಹುದು ಎಸ್ ಎಸ್ ಸಿ ಎಂ ಟಿ ಎಸ್ ಎಕ್ಸಾಮ್ಗೆ ಸೊ ಟೆಲಿಗ್ರಾಮ್ ಗ್ರೂಪ್ ದ ಲಿಂಕ್ ಇರುವಂತದ್ದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ಅಲ್ಲಿ ಹೋಗಿ ನೀವು ಟೆಲಿಗ್ರಾಮ್ ಗ್ರೂಪ್ ದಲ್ಲಿ ಜಾಯಿನ್ ಆಗಿ ಅಲ್ಲಿ ನಿಮಗೆ ಫೋರ್ಟಿ ಡೇಸ್ ಟೈಮ್ ಟೇಬಲ್ ಇರುವಂತದ್ದು ಎಸ್ ಎಸ್ ಸಿ ಎಂ ಟಿ ಎಸ್ ಎಕ್ಸಾಮ್ ಗೆ ಫ್ರೀ ಆಗಿ ಸಿಗ್ತಾ ಇದೆ ಡೌನ್ಲೋಡ್ ಮಾಡಿ ಇಟ್ಕೋಬಹುದು ಅದನ್ನ ಅಪ್ ಕೂಡ ಮಾಡ್ಕೋಬಹುದು ಹಾಗಾದ್ರೆ ಒಂದೇ ಪ್ರಯತ್ನದಲ್ಲಿ ಯಾವ ರೀತಿ ಇರುವಂತದ್ದು ನಾವು ಎಸ್ ಎಸ್ ಸಿ ಎಂ ಟಿ ಎಸ್ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡಬಹುದು ಹಾಗೂ ಯಾವ ವಿದ್ಯಾರ್ಥಿಗಳು ಸ್ಟಡಿಯನ್ನು ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳು ಈ ಎಕ್ಸಾಮ್ ಅನ್ನ ಬಹಳ ಈಸಿಯಾಗಿ ಪಾಸ್ ಮಾಡಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದ್ರ ಜೊತೆಗೆ ಇದುವರೆಗೆ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಕ್ಲಿಕ್ ಮಾಡಿ ಅದ್ರ ಜೊತೆಗೆ ಬೆಲ್ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ ಗಳ ಮೊಟ್ಟ ಮೊದಲೇದಾಗಿ ಎಸ್ ಎಸ್ ಸಿ ಟಿ ಎಸ್ ಎಕ್ಸಾಮ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಏನು ಕಾಲ್ ಫಾರ್ಮ್ ಆಗಿತ್ತು ಅಂತ ಎರಡ್ ಸಾವಿರದ ಇಪ್ಪತ್ತೆರಡರ ಒಂದು ಕಾಲ್ ಫಾರ್ಮ್ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಆಗಿತ್ತು ಆಮೇಲೆ ಎಕ್ಸಾಮ್ ಕೂಡ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಆಗಿತ್ತು ಈ ಒಂದು ಎಕ್ಸಾಮ್ ದಿನದಲ್ಲಿ ಹೊಸ ಪ್ಯಾಟರ್ನ್ ಇರ್ತಕ್ಕಂಥದ್ದು ಬಂದಿದೆ ಎಕ್ಸಾಮ್ ಪ್ಯಾಟರ್ನ್ ಸೊ ಇದರಲ್ಲಿ ನಿಮಗೆ ಸೆಷನ್ ಒಂದು ಮತ್ತು ಸೆಷನ್ ಎರಡು ಅಂತ ಇರ್ತವೆ ಸೆಷನ್ ಒಂದು ಮತ್ತು ಸೆಷನ್ ಎರಡು ಅಂತ ಇರ್ತವೆ ಎಕ್ಸಾಮ್ ಪ್ಯಾಟರ್ನ್ ಸೊ ಈ ಸೆಷನ್ ಒಂದರಲ್ಲಿ ನಿಮಗೆ ಮ್ಯಾಥ್ಸ್ ಮತ್ತು ರೀಸನಿಂಗ್ ಇರ್ತಾ ಇದೆ ಮ್ಯಾಥ್ಸ್ ಅಂಡ್ ರೀಸನಿಂಗ್ ಎರಡು ಸಬ್ಜೆಕ್ಟ್ಸ್ಗಳು ಬರ್ತವೆ ಅದರ ಜೊತೆಗೆ ಸೆಷನ್ ಟೂದಲ್ಲಿ ಜಿ ಕೆ ಮತ್ತು ಇಂಗ್ಲಿಷ್ ಎರಡು ಸಬ್ಜೆಕ್ಟ್ಗಳು ಗಳು ಇದರಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದಾವೆ ಮ್ಯಾಥ್ಸ್ ರೀಸನಿಂಗ್ ದಲ್ಲಿ ಇಪ್ಪತ್ತು ಇಪ್ಪತ್ತು ಕ್ವೆಶನ್ಸ್ ಅಂತಂದ್ರೆ ಟೋಟಲ್ ಆಗಿ ಫೋರ್ಟಿ ಕ್ವೆಶನ್ಸ್ ಇರ್ತವೆ ಒಂದು ಪ್ರಶ್ನೆಗೆ ಮೂರು ಮಾರ್ಕ್ಸ್ಗಳು ಇರ್ತವೆ ಒಂದು ಪ್ರಶ್ನೆಗೆ ಮೂರು ಮಾರ್ಕ್ಸ್ ಇರುವುದರಿಂದ ಇಲ್ಲಿ ಟೋಟಲ್ ಆಗಿ ನೂರ ಇಪ್ಪತ್ತು ಮಾರ್ಕ್ಸ್ಗಳು ನಿಮ್ಗೆ ಇರ್ತಾ ಇದಾವೆ ಇಲ್ಲಿ ಟೋಟಲ್ ಆಗಿ ನಿಮಗೆ ನೂರ ಇಪ್ಪತ್ತು ಮಾರ್ಕ್ಸ್ ಇರ್ತಾವೆ ಸೊ ಈ ಒಂದು ಸೆಷನ್ ದಲ್ಲಿ ನೀವು ಒಂದನೇ ಸೆಷನ್ ಓನ್ಲಿ ಇದು ಕ್ವಾಲಿಫೈ ಆಗಿರ್ತಕ್ಕಂಥ ಇರ್ತೈತಿ ಅಂದ್ರೆ ಕ್ವಾಲಿಫೈ ಮಾಡಬೇಕಾಗಿರ್ತೈತಿ ನೀವು ಹೆಚ್ಚಿನ ಮಾರ್ಕ್ಸ್ ಗಳನ್ನ ತೆಗೆದುಕೊಳ್ಳುವುದು ಆಮೇಲೆ ಇದ್ರ ಮೇಲೆ ನಿಮ್ಮ ಮೆರಿಟ್ ಇರ್ತಕ್ಕಂಥದ್ದು ಆಧಾರವಾಗಿ ಇರೋದಿಲ್ಲ ಓನ್ಲಿ ನಲ್ವತ್ತು ಕ್ವಶನ್ಸ್ ಗಳಲ್ಲಿ ಹನ್ನೆರಡು ಕ್ವಶನ್ಸ್ ನೀವು ತೆಗೆದುಕೊಳ್ಳಬೇಕಾಗುತ್ತೆ ಸೊ ಇದು ಹನ್ನೆರಡು ಕ್ವಶನ್ಸ್ ಏನು ನೀವು ರೈಟ್ ಮಾರ್ಕ್ ಮಾಡಿರ್ತೀರಾ ಇದು ಜಿ ಎಮ್ ಕ್ಯಾಂಡ್ ಕ್ಯಾಂಡಿಡೇಟ್ಸ್ ಗಳಿಗೆ ಆಗಿರ್ತೈತಿ ಅದ್ರ ಜೊತೆಗೆ ಹತ್ತು ಕ್ವಶನ್ಸ್ ಗಳಿರುವಂತದ್ದು ಒ ಬಿ ಸಿ ಕ್ಯಾಂಡಿಡೇಟ್ಸ್ಗಳಿಗಾಗಿ ಆಮೇಲೆ ಎಂಟು ಕ್ವಶನ್ಸ್ಗಳು ನಿಮಗೆ ಎಸ್ ಸಿ ಮತ್ತು ಎಸ್ ಟಿ ಕ್ಯಾಟಗರಿ ಇಲ್ಲಿ ಮಾಡಿರ್ತಾರೆ ಸೊ ಇಷ್ಟು ಕ್ವಶನ್ಸ್ ನೀವು ಸರಿ ಮಾಡಿದ್ರೆ ನೀವು ಕ್ವಾಲಿಫೈ ಆಗ್ಬಿಡ್ತೀರಾ ಮುಗೀತಿದತಿ ಅಂತಂದ್ರೆ ಇಷ್ಟು ನೀವು ಮಾರ್ಕ್ಸ್ ತಗೊಂಡ್ರೆ ಮುಗೀತು ಇದು ಕ್ವಾಲಿಫೈ ಆಗಿಬಿಡುತ್ತೆ ನಲವತ್ತು ಕ್ವಶನ್ ಅಲ್ಲಿ ಹನ್ನೆರಡು ಆದರೆ ನೀವು ಮಾಡಲೇಬೇಕು ಇದು ಇದು ಕ್ವಾಲಿಫೈ ಆಗಿರ್ತೈತಿ ಮೆರಿಟ್ ಲಿಸ್ಟ್ ಇದರ ಅಂಕಗಳನ್ನು ಕೌಂಟ್ ಮಾಡುವುದಿಲ್ಲ ನಿಮ್ಮ ರಿಸಲ್ಟ್ ಗೆ ರೀತಿ ಇರುವಂಥದ್ದು ಇದಕ್ಕೆ ಸಂಬಂಧ ಇರೋದಿಲ್ಲ ಮ್ಯಾಥ್ಸ್ ಮತ್ತು ರೀಸನಿಂಗ್ ಗೆ ಇದಾದ್ಮೇಲೆ ನೆಕ್ಸ್ಟ್ ಎರಡನೇ ಸೆಷನ್ ಇರ್ತೈತಿ ಇದಕ್ಕೆ ನಲ್ವತ್ತೈದು ನಿಮಿಷ ಗಳಿರ್ತಾವೆ ಇದೊಂದು ಗೊತ್ತಿರಲಿ ನಿಮಗೆ ನಿಮಿಷದಲ್ಲಿ ನೀವು ಬಿಡಿಸಬೇಕು ಅದೇ ರೀತಿ ಸೆಷನ್ ಟೂ ಕೂಡ ನಿಮಿಷ ಗಳು ಇರ್ತಾ ಇದಾವೆ ಸೆಷನ್ ಟೂದಲ್ಲಿ ಜಿ ಕೆ ದಲ್ಲಿ ಇಪ್ಪತ್ತೈದು ಕ್ವಶನ್ಸ್ ಗಳು ಆಮೇಲೆ ದಲ್ಲಿ ಇಪ್ಪತ್ತೈದು ಕ್ವಶನ್ಸ್ ಗಳು ಅಂತಾರೆ ಟೋಟಲ್ ಆಗಿ ಇಲ್ಲಿ ಐವತ್ತು ಕ್ವಶನ್ಸ್ ಗಳನ್ನ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದಾವೆ ಇದಕ್ಕೂ ಕೂಡ ಮೂರು ಮಾರ್ಕ್ಸ್ ಇರ್ತಾ ಇದಾವೆ ಒಂದು ಕ್ವಶನ್ ಗೆ ಮೂರು ಮಾರ್ಕ್ಸ್ ಟೋಟಲ್ ಆಗಿ ನೂರ ಐವತ್ತು ಮಾರ್ಕ್ಸ್ ಗಳು ನಿಮಗೆ ಈ ಒಂದು ಸೆಕೆಂಡ್ ಸೆಷನ್ನಲ್ಲಿ ನೋಡಲಿಕ್ಕೆ ಸಿಗ್ತಾ ಇದ್ದಾವೆ ಹಾಗಾದರೆ ಇದನ್ನು ನಾವು ಕ್ವಾಲಿಫೈ ಮಾಡಬೇಕು ಅಂತಂದರೆ ಮಿನಿಮಮ್ ಇರುವಂಥದ್ದು ನೀವು ನೂರ ಹತ್ತರಿಂದ ನೂರ ಹತ್ತರಿಂದ ನೂರ ಇಪ್ಪತ್ತರವರೆಗೆ ನೂರ ಹತ್ತರಿಂದ ಅಥವಾ ನೂರ ಇಪ್ಪತ್ತರವರೆಗೆ ನಿಮ್ಮ ಮಾರ್ಕ್ಸ್ಗಳು ಬರ್ತಾ ಇದ್ರೆ ಅಂತಂದರೆ ಟೋಟಲ್ ಆಗಿ ನಾವು ನೋಡೋದಾದರೆ ನೂರ ಇಪ್ಪತ್ತು ಗಳು ಅಥವಾ ನೂರ ಹದಿನೈದು ಕ್ವಶನ್ಸ್ಗಳು ಸಾರಿ ಮಾರ್ಕ್ಸ್ಗಳು ನೂರ ಹದ್ ಓಕೆ ಸೊ ಇಲ್ಲಿ ಮಾರ್ಕ್ಸ ಹೇಳಿದ ಸೊ ನೂರ ಹದಿನೈದರಿಂದ ನೂರ ಇಪ್ಪತ್ತು ಅಂತ ಇದಂತೂ ಬೆಸ್ಟ್ ಸೇಫ್ ಸ್ಕೋರ್ ಆಗಿರ್ತೈತಿ ಇದು ಫೈನಲ್ ಕಟ್ ಆಫಿಗೆ ನಿಲ್ಲುವಂತಹ ಚಾನ್ಸಸ್ ಇರ್ತೈತಿ ಆಮೇಲೆ ಈ ಐವತ್ತು ಕ್ವಶನ್ಸ್ಗಳಲ್ಲಿ ನೀವು ಪಡೆದುಕೊಳ್ಳಬೇಕಾಗಿರುವಂತಹ ಕ್ವಶನ್ಸ್ಗಳು ಎಷ್ಟು ರೈಟ್ ಆಗಿರಬೇಕು ಅಂತಂದ್ರೆ ಎರಡುಗಳನ್ನು ಕೂಡಿಸಿ ಜಿ ಕೆ ಮತ್ತು ಇಂಗ್ಲೀಷನ್ನು ಕೂಡಿಸಿದೀವಿ ಅಂತಂದ್ರೆ ಟೋಟಲ್ ಆಗಿ ನಲ್ವತ್ತು ಕ್ವಶನ್ಸ್ಗಳು ರೈಟ್ ಆಗಿದರೆ ಆಗ್ತವೆ ಅದ್ರ ಜೊತೆಗೆ ನಲವತ್ತ ಮೂವತ್ತು ಏಳು ಅಥವಾ ನಲ್ವತ್ತು ಕ್ವಶನ್ಸ್ಗಳು ಮೂವತ್ತೇಳು ಅಥವಾ ನಲವತ್ತೇಳು ಕ್ವಶನ್ಸ್ಗಳು ನಿಮಗೆ ಸರಿ ಆಗ್ತಾ ಇದ್ರೆ ಆಮೇಲೆ ನೆಗೆಟಿವ್ ಮಾರ್ಕ್ಸ್ ತೆಗೆದು ನೂರ ಹತ್ತರಿಂದ ನೂರ ಇಪ್ಪತ್ತರವರೆಗೆ ನಿಮ್ಮ ಅಂಕಗಳು ಬರ್ತಾ ಇದ್ರೆ ನೂರ ಹತ್ತರಿಂದ ನೂರ ಇಪ್ಪತ್ತು ಮಾರ್ಕ್ಸ್ಗಳು ನಿಮಗೆ ಬರ್ತಾ ಇದ್ರೆ ನೀವು ಖಂಡಿತವಾಗಿ ಸೆಲೆಕ್ಷನ್ ಆಗಿ ಆಗ್ತೀರ ಸೊ ಬಹಳಷ್ಟು ಜನರು ಹೇಳ್ತಾ ಇದ್ರು ಕರ್ನಾಟಕದಲ್ಲಿ ಬೇರೆ ಕಟ್ ಆಫ್ ಇರ್ತೈತಿ ಬೇರೆ ಕಡೆ ಕಟ್ ಆಫ್ ಬೇರೆ ಇರ್ತೈತಿ ಅಂತೇಳಿ ಹಾಗೇನೂ ಇರೋದಿಲ್ಲ ಟೋಟಲ್ ಆಲ್ ಓವರ್ ಇಂಡಿಯಾ ಇರುವಂತದ್ದು ಒಂದು ರ್ಯಾಂಕಿಂಗ್ ಅನ್ನು ತೆಗಿತಾರೆ ಮೊದಲು ಎಷ್ಟು ಸೀಟ್ ಅಲ್ಲ ಆಮೇಲೆ ರ್ಯಾಂಕಿಂಗ್ ವೈಸ್ ಸಬ್ಜೆಕ್ಟ್ ರ್ಯಾಂಕಿಂಗ್ ವೈಸ್ ಅಂತಂದ್ರೆ ಬೇರೆ ಬೇರೆ ಕ್ಯಾಂಡಿಡೇಟ್ಸ್ಗಳಿಗೆ ಅವರು ಅವರು ಪ್ರಿಫರೆನ್ಸ್ ಕೊಟ್ಟಿರುವಂತಹ ಒಂದು ರಾಜ್ಯಗಳಿಗೆ ಹಂಚುತ್ತಾರೆ ಆ ರಾಜ್ಯಗಳಿಗೆ ಹಂಚುತ್ತಾರೆ ಮೊದಲಾದರೆ ತೆಗೆದು ತೆಗೆಯುವಂತಹ ಒಂದು ಕಾಂಪಿಟೇಷನ್ ಇದು ಆಲ್ ಓವರ್ ಇಂಡಿಯಾ ಕಾಂಪಿಟೇಷನ್ ಆಗಿದೆ ಓಕೆ ಇಷ್ಟು ತಗೊಂಡ್ರೆ ನೀವು ಆಗ್ತೀರಾ ಈಗ ಒಂದೇ ಪ್ರಯತ್ನದಲ್ಲಿ ಮಾಡುವಂತಹ ಅಭ್ಯರ್ಥಿಗಳು ನೋಡ್ರಿ ಈಗ ಇದು ಬಹಳಷ್ಟು ಏನು ಅಂತಂದ್ರೆ ಇಂಪಾರ್ಟೆಂಟ್ ಏನು ಅಂತಂದ್ರೆ ಒಂದೇ ಪ್ರಯತ್ನದಲ್ಲಿ ಯಾವ ಒಂದು ವಿದ್ಯಾರ್ಥಿಗಳು ಇದನ್ನ ಪಾಸ್ ಮಾಡ್ತಾರೆ ಕ್ಲಿಯರ್ ಅಂತಂದ್ರೆ ಸೊ ಯಾವ ವಿದ್ಯಾರ್ಥಿ ಇರ್ತಕ್ಕಂಥದ್ದು ಸಿ ಜಿ ಎಲ್ ಅಥವಾ ಸಿ ಎಚ್ ಎಸ್ ಎಲ್ ಎಕ್ಸಾಮ್ಗೆ ಗೆ ತಯಾರಿಯನ್ನ ನಡೆಸ್ತಾ ಇರುವಂತಹ ಅಭ್ಯರ್ಥಿಗಳು ಇರ್ತಾರೆ ಅದರಲ್ಲಿಯೂ ಕೂಡ ಬಹಳಷ್ಟು ಓದಿರುವಂತವ್ರು ಒಂದು ವರ್ಷವರೆಗೆ ಸ್ಟಡಿ ಮಾಡಿರುವಂತ ವಿದ್ಯಾರ್ಥಿಗಳು ಇರ್ತಾರೆ ಅವರು ಒಂದೇ ಪ್ರಯತ್ನದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಎಕ್ಸಾಮ್ ಕ್ಲಿಯರ್ ಮಾಡ್ತಾರೆ ನೀವು ಓನ್ಲಿ ಎಸ್ ಎಸ್ ಸಿ ಎಂ ಟಿ ಎಸ್ ಸ್ಟಡಿ ಮಾಡ್ಬೇಕು ಅಂತಂದ್ರೆ ಇದನ್ನ ಎಲ್ಲಾ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಲೇಬೇಕು ಸಿ ಎಚ್ ಎಲ್ಲ ಎಲ್ಲ ಸೇಮ್ನೆ ಇರ್ತೈತಿ ಸಿ ಎಚ್ ಎಸ್ ಸಿ ಜಿ ಅಲ್ಲು ಆಮೇಲೆ ಎಂ ಟಿ ಎಸ್ ಆದ್ರೆ ಕ್ವಶನ್ಸ್ ಗಳ ಪ್ಯಾಟರ್ನ್ ಅಂತಂದ್ರೆ ಕ್ವಶನ್ಸ್ಗಳು ಎಂ ಟಿ ಎಸ್ ಸ್ವಲ್ಪ ಕಡಿಮೆ ಒಂದು ಮಟ್ಟದ ಬಂದಿರ್ತವೆ ಆಮೇಲೆ ಸಿ ಜಿ ಸಿ ಎಚ್ ಎಸ್ ಎಲ್ದಲ್ಲಿ ಅದಕ್ಕಿಂತ ಒಂದು ಸ್ವಲ್ಪ ಹಾಯ್ ಅದಕ್ಕಿಂತ ಹಾಯ್ ಇರುವಂಥದ್ದು ಸಿ ಎಲ್ ಸೊ ಹೀಗೆ ಇರೋದರಿಂದ ಒಂದೇ ಪ್ರಯತ್ನದಲ್ಲಿ ನೀವು ಪಾಸ್ ಅಟ್ ಲೀಸ್ಟ್ ಸಿ ಎಚ್ ಎಸ್ ಎಲ್ಗೆ ಇರುವಂಥದ್ದು ನೀವು ಸ್ಟಡಿಯನ್ನು ಮಾಡ್ರಿ ಸೊ ಇದು ಸೆಕೆಂಡ್ ಪಿ ಯು ಮೇಲೆ ಪ್ರತಿ ವರ್ಷ ಇದು ಕೂಡ ಕ್ವಾಲ್ಫಾರ್ಮ್ ಆಗ್ತೈತಿ ಈ ಸಿ ಎಲ್ ಇರ್ತಕ್ಕಂಥದ್ದು ಡಿಗ್ರಿ ಮೇಲೆ ಪ್ರತಿ ವರ್ಷ ಇರುವಂಥದ್ದು ಏನಾಗ್ತೈತಿ ಕ್ವಾಲ್ಫಾರ್ಮ್ ಇರ್ತೈತಿ ಆಮೇಲೆ ಎಮ್ ಟಿ ಎಸ್ ಕೂಡ ಪ್ರತಿ ವರ್ಷ ಫಾರ್ಮ್ ಆಗ್ತಾ ಇರ್ತೈತಿ ಎಮ್ ಟಿ ಎಸ್ ಇದು ಟೆಂತ್ ಮೇಲೆ ಇರ್ತೈತಿ ಇದು ಟೆಂತ್ ಮೇಲೆ ಎಮ್ ಟಿ ಎಸ್ ಸಿ ಎಚ್ ಎಸ್ ಎಲ್ ಟ್ವೆಲ್ತ್ ಮೇಲೆ ಇರ್ತೈತಿ ಪಿ ಯು ಸಿ ಮೇಲೆ ಸಿ ಜಿ ಎಲ್ ಡಿಗ್ರಿ ಮೇಲೆ ಪ್ರತಿ ಮೂರು ಹಾಗೆ ಆಗ್ತಿರ್ತಾವೆ ಪ್ರಯತ್ನ ಮಾಡಿ ಖಂಡಿತ ಗೋರ್ಮೆಂಟ್ ಜಾಬ್ ನಿಮಗೆ ಸಿಕ್ಕೇ ಸಿಗ್ತಾ ಇದೆ ಈಗ ಸಬ್ಜೆಕ್ಟ್ ವೈಸ್ ಸ್ಟ್ರಾಟಜಿ ಹೇಗಿರಬೇಕು ನಮ್ಮದು ಅಂತಾರೆ ಜಿ ಕೆ ಆಗಿದೆ ಆಮೇಲೆ ನೆಕ್ಸ್ಟ್ ಇಂಗ್ಲಿಷ್ ಆಗಿರ್ಬೋದು ಅದ್ರ ಜೊತೆಗೆ ಮೂರನೇದು ಯಾವುದು ಮ್ಯಾಥ್ಸ್ ಮತ್ತು ರೀಸನಿಂಗ್ ಎರಡು ಕೂಡ ಕಂಬೈನ್ಡ್ ಒಳಗೊಳ್ಳನ್ನ ತೊಗೊಳ್ಳೋಣ ಮ್ಯಾಥ್ಸ್ ಮತ್ತು ರೀಸನಿಂಗ್ ಇವು ಎರಡು ನಾವು ಒಂದೊಳಗನ್ನ ತಗೊಳ್ಳೋಣ ಸೊ ಈಗ ಜಿ ಕೆ ದಲ್ಲಿ ಯಾವ ರೀತಿ ಸ್ಟ್ರಾಟಜಿ ಆಮೇಲೆ ಇಂಗ್ಲಿಷ್ ನಲ್ಲಿ ಯಾವುದು ಯಾವ ರೀತಿ ಇರಬೇಕು ಮ್ಯಾಥ್ಸ್ ಮತ್ತು ರೀಸನಿಂಗ್ ದಲ್ಲಿ ಯಾವ ರೀತಿ ಇರಬೇಕು ಅನ್ನೋದನ್ನ ನಾವಿಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರಾದರೂ ಎಸ್ ಎಸ್ ಸಿ ಎಂ ಟಿ ಎಸ್ ಎಕ್ಸಾಮ್ಗೆ ತಯಾರನ ನಡೆಸ್ತಾ ಇರುವಂತ ಅಭ್ಯರ್ಥಿಗಳು ಇದ್ರೆ ಅಥವಾ ನಿಮ್ಮ ಫ್ರೆಂಡ್ಸ್ಗಳು ತಯಾರನ ನಡೆಸ್ತಾ ಇದ್ರೆ ಈಜಿ ಕ್ಲಾಸಸ್ ನಿಮಗಾಗಿ ಎಸ್ ಎಸ್ ಸಿ ಎಂ ಟಿ ಎಸ್ ಒಂದು ಕೋರ್ಸ್ ಅವೈಲೇಬಲ್ ಇದೆ ರೈಡರ್ ಟೂ ಪಾಯಿಂಟ್ ಓ ಬ್ಯಾಚ್ ಅಂತ ಹೇಳಿ ಇದು ಸಂಪೂರ್ಣವಾಗಿ ಕನ್ನಡದಲ್ಲಿ ನಿಮಗೆ ಸಿಗ್ತಾ ಇದೆ ಈಗೆಲ್ಲ ನಾ ಏನ್ ಕ್ಲಾಸ್ ಹೇಳ್ತಾ ಇದ್ದೇನೆ ಅದೆಲ್ಲ ಒಳಗೊಂಡಿರ್ತೈತೆ ಇದರಲ್ಲಿ ನಿಮ್ಗೆಲ್ಲ ಫುಲ್ ಪ್ರಿಪ್ರೇಷನ್ ಮಾಡಿಸುವಂತದ್ದು ಇದರಲ್ಲಿ ನಿಮಗೆ ಸಿಗ್ತಾ ಇದಾವೆ ಸೊ ಈ ಬ್ಯಾಚ್ಲ್ಲಿ ನಿಮಗೆ ಜಿ ಕೆ ಇಂಗ್ಲಿಷು ಮ್ಯಾಥ್ಸ್ ಅದ ಎಲ್ಲ ಕ್ಲಾಸಸ್ ಎಲ್ಲ ಚಾಪ್ಟರ್ ವೈಸ್ ವಿಡಿಯೋಸ್ ಆಮೇಲೆ ಪಿ ಡಿ ಎಫ್ ನೋಟ್ಸ್ಗಳು ಇದರಲ್ಲಿ ನಿಮಗೆ ಸಿಗ್ತಾ ಇದಾವೆ ಆಮೇಲೆ ಇದರಲ್ಲಿ ಎಸ್ ಎಸ್ ಸಿ ಎಂ ಟಿ ಎಸ್ ತಯಾರಿಯನ್ನು ನಡೆಸ್ತಾ ಇರುವಂತವರಿಗೆ ಕ್ವಾಲಿಫೈ ಇರೋದರಿಂದ ಮ್ಯಾಥ್ಸ್ ಮತ್ತು ರೀಸನಿಂಗ್ ಕ್ವಾಲಿಫೈ ಇರೋದರಿಂದ ನಲ್ವತ್ತರಿಂದ ಹನ್ನೆರಡು ಕ್ವಶನ್ಸ್ ಗಳು ಮಾಡಬೇಕಾಗಿದೆ ನಲವತ್ತರಲ್ಲಿ ಹನ್ನೆರಡು ಕ್ವಶನ್ಸ್ ಕ್ವಾಲಿಫೈ ಇರೋದರಿಂದ ಮ್ಯಾಥ್ಸ್ ಮತ್ತು ರೀಸನಿಂಗ್ ಇದರಲ್ಲಿ ಕ್ವಾಲಿಫೈ ಆಗುವಂತಹ ಚಾಪ್ಟರ್ಸ್ ಗಳನ್ನ ನಿಮ್ಗೆ ಕೊಟ್ಟಿರ್ತೇವೆ ಆಮೇಲೆ ಚಾಪ್ಟರ್ ವೈಸ್ ಕ್ಲಾಸಸ್ ಕನ್ನಡದಲ್ಲಿ ಪಿ ಡಿ ಎಫ್ ನೋಟ್ಸ್ ಎಂ ಸಿ ಕ್ಯೂಸ್ ಇರ್ತಾವೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಮಾಕ್ ಟೆಸ್ಟ್ ಪರ್ಸನಲ್ ಗೈಡೆನ್ಸ್ ಎಲ್ಲ ಸಿಗ್ತಾ ಇದೆ ಓನ್ಲಿ ನೈನ್ ಹಂಡ್ರೆಡ್ ನೈನ್ಟಿ ನೈನ್ ರುಪೀಸ್ ಅಲ್ಲಿ ಸೊ ಜಾಯ್ನ್ ಆಗವ್ರ ಅಂತ ಆದ್ರೆ ಜಾಯ್ನ್ ಆಗಬಹುದು ಬೇಗನೆ ಜೊತೆಗೆ ನಿಮ್ಗೆ ಏನು ಈಗ ಟೈಮ್ ಟೇಬಲ್ ಹೇಳ್ತಾ ಇದ್ದೇನೆ ಫ್ರೀ ನಿಮಗೆ ಟೆಲಿಗ್ರಾಮ್ ಗ್ರೂಪ್ ಲ್ಲಿ ಸಿಗ್ತಾ ಇದೆ ಸೊ ಆ ಟೆಲಿಗ್ರಾಮ್ ಗ್ರೂಪ್ ನೀವು ಡೌನ್ಲೋಡ್ ಮಾಡ್ಕೋಬಹುದು ಅಥವಾ ನೀವು ಜಾಯ್ನ್ ಆದ್ಮೇಲೆ ಆ ಟೈಮ್ ಟೇಬಲ್ ನಿಮ್ಮ ಪರ್ಸನಲ್ ವಾಟ್ಸ್ಆಪ್ ನಂಬರ್ಗೆ ಕಳಿಸಲಾಗ್ತಾ ಇದೆ ಸೊ ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡಬಹುದು ಡಬಲ್ ಏಟ್ ಸಿಕ್ಸ್ ಒನ್ ನೈನ್ ಟು ಸೆವೆನ್ ಏಟ್ ತ್ರೀ ಏಟ್ ನಂಬರ್ಗೆ ಗೆ ಅದ್ರ ಜೊತೆಗೆ ನಮ್ಮ ಇ ಜಿ ಕ್ಲಾಸಸ್ ಇನ್ನೊಂದು ಬ್ಯಾಚ್ ಕೂಡ ಸ್ಟಾರ್ಟ್ ಆಗಿದೆ ಸಿ ಜಿ ಎಲ್ ಮತ್ತು ಸಿ ಎಚ್ ಎಸ್ ಎಲ್ ಎಕ್ಸಾಮ್ಸ್ ಗಳಿಗಾಗಿ ಪ್ರಿಪ್ರೇಷನ್ಗಾಗಿ ಸೊ ಸಿಕ್ಸ್ ಮಂತ್ ಕ್ಲಾಸಸ್ಗಳಿವೆ ಸೊ ಯಾರಾದ್ರೂ ನೀವು ತೆಗೆದುಕೊಳ್ಬೇಕು ಅಂತ ಅನ್ಕೊಂಡಿದ್ರೆ ಸೊ ನೀವು ಕೂಡ ಇಲ್ಲಿ ಜಾಯಿನ್ ಆಗ್ಬಹುದು ಸಾಧನಾ ಬ್ಯಾಚ್ ಅಂತ ಹೇಳಿದೆ ಸಾಧನಾ ಬ್ಯಾಚ್ ಇದರಲ್ಲೂ ಕೂಡ ನಿಮಗೆ ಮ್ಯಾಥ್ಸ್ ಡಿಟೇಲ್ ಆಗಿ ಸಿಗ್ತಾ ಇದೆ ರೀಸನಿಂಗ್ ಎಲ್ಲ ಕ್ಲಾಸಸ್ಗಳು ಡಿಟೇಲ್ ಆಗಿ ಜಿ ಕೆ ಇಂಗ್ಲಿಷ್ ಎಲ್ಲ ಡಿಟೇಲ್ ಆಗಿ ಸಿಗ್ತಾ ಇದಾವೆ ಇವು ಎಲ್ಲವುಗಳು ಕೂಡ ಕ್ಲಾಸಸ್ ಕನ್ನಡದಲ್ಲಿ ನಿಮಗೆ ಸಿಗ್ತಾ ಇದಾವೆ ಸೊ ಸಿ ಎಚ್ ಎಸ್ ಎಲ್ ಕನ್ನಡದಲ್ಲಿ ಎಕ್ಸಾಮ್ ಆಗಿರೋದ್ರಿಂದ ಸಿ ಎಚ್ ಎಸ್ ಎಲ್ಗೆ ನೀವು ತಯಾರನ್ನು ನಡೆಸ್ಬೋದು ಕನ್ನಡದಲ್ಲಿ ಎಲ್ಲ ಸಬ್ಜೆಕ್ಟದ ವಿಡಿಯೋಸ್ ಪಿ ಡಿ ಎಫ್ ನೋಟ್ಸ್ಗಳನ್ನು ನಿಮಗೆ ನಿಮ್ಗೆ ಕೊಡಲಾಗುವುದು ಮಾರ್ಕ್ ಟೆಸ್ಟ್ ಆಗಿರಬಹುದು ಮಾಡಿರುವಂಥದ್ದು ಆಮೇಲೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲ ಕೂಡ ನಿಮಗೆ ಇದರಲ್ಲಿ ಸಿಗ್ತಾ ಇದೆ ಸೊ ಈ ಬ್ಯಾಚ್ ಇರ್ತಕ್ಕಂಥದ್ದು ನಿಮಗೆ ಓನ್ಲಿ ಒನ್ ಥೌಸಂಡ್ ಫೋರ್ ಹಂಡ್ರೆಡ್ ನೈನ್ಟಿ ನೈನ್ ರುಪೀಸ್ ಅಲ್ಲಿ ಸಿಗ್ತಾ ಇದೆ ಲಿಮಿಟೆಡ್ ಆಫರ್ ಇದೆ ಬೇಗನೆ ಜಾಯ್ನ್ ಅಂತಂದರೆ ಜಾಯ್ನ್ ಆಗ್ಬೋದು ಸೊ ಇದು ತ್ರೀ ಮೂರಿಂದ ಆರು ತಿಂಗಳವರೆಗೆ ನಡೆಯುವಂಥ ಒಂದು ಕ್ಲಾಸಸ್ ಇದ್ದಾವೆ ಸೊ ಅಟ್ಲೀಸ್ಟ್ ಮೂರಿಂದ ನಾಲ್ಕು ತಿಂಗಳವರೆಗೆ ಮುಗಿತೈತಿ ಆದರೆ ನಿಮಗೆ ರಿವಿಜನ್ ಮಾಡಿಸೋದು ಆಮೇಲೆ ಅಪ್ಡೇಟ್ ಕ್ಲಾಸಸ್ಗಳನ್ನು ಕೊಡೋದಕ್ಕೆ ಆರು ತಿಂಗಳವರೆಗೆ ಮಾಡಲಾಗಿದೆ ಸೊ ಯಾರಾದರೂ ಜಾಯಿನ್ ಆಗೋರಿದ್ದರೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಹೆಚ್ಚಿನ ಮಾಹಿತಿಗಾಗಿ ಡಬಲ್ ಏಟ್ ಸಿಕ್ಸ್ ಒನ್ ನೈನ್ ಟು ಸೆವೆನ್ ಏಯ್ಟ್ ತ್ರೀ ಏಯ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಡ್ರಿ ಸೊ ಈಗ ಇಲ್ಲಿ ನಾವು ಸ್ಟ್ರಾಟಜಿ ಬಗ್ಗೆ ಮಾತನಾಡ್ತಾ ಇದೀವಿ ಸೊ ಜಿ ಕೆ ಕ್ಲಾಸಸ್ ಗಳಿಗಾಗಿ ನೀವು ಸ್ಟ್ರಾಟಜಿಯನ್ನ ಹೇಗ್ ಮಾಡಬೇಕು ಅಂತಂದ್ರೆ ಇದರಲ್ಲಿ ಮುಖ್ಯವಾಗಿರುವಂತದ್ದು ಟಾಪಿಕ್ಸ್ ಗಳು ಬರ್ತಾ ಇದಾವೆ ಈಗಾಗಲೇ ನಾವೇನು ಹಿಂದಿನ ವರ್ಷದ ಅನಲೈಸ್ ಮಾಡಿವಿ ಕ್ವಶನ್ ಪೇಪರ್ ಅನ್ನ ಆ ಟಾಪಿಕ್ಸ್ ಗಳನ್ನ ಏನ್ ಮಾಡ್ರಿ ನೀವು ಹೆಚ್ಚಿನ ಮಹತ್ವವನ್ನು ಕೊಟ್ಟು ಅವುಗಳನ್ನ ರಿವಿಷನ್ ಮಾಡ್ಕೊಳ್ಬೇಕು ಅಥವಾ ಓದ್ಬೇಕು ಅಂತಂದ್ರೆ ಹಿಂದೆ ಆಗಿರುವಂತಹ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಏನೈತಿ ಸೊ ಅವುಗಳನ್ನ ನೀವು ಏನ್ ಮಾಡ್ರಿ ಅನಲೈಸ್ ಮಾಡಿ ಟಾಪಿಕ್ಸ್ ಟಾಪಿಕ್ಸ್ಗಳನ್ನ ಏನ್ ಮಾಡ್ರಿ ಟಾಪಿಕ್ಸ್ ಗಳನ್ನ ಮಾಡ್ರಿ ರೀಡ್ ಮಾಡ್ತಾ ಹೋಗ್ರಿ ಓಕೆ ಆ ಟಾಪಿಕ್ಸ್ಗಳನ್ನ ಹೆಚ್ಚಿನ ಮಹತ್ವವನ್ನು ಕೊಟ್ಟು ರೀಡ್ ಮಾಡ್ತಾ ಹೋಗ್ರಿ ಆಮೇಲೆ ಇದರಲ್ಲಿ ಮುಖ್ಯವಾಗಿ ನೀವು ಸೈನ್ಸ್ ನೋಡೋದಾದ್ರೆ ಬಯೋಲಜಿಗೊಂದು ಸ್ವಲ್ಪ ಮಹತ್ವ ಹೆಚ್ಚಿಕೊಡ್ರಿ ಆಮೇಲೆ ಹಿಸ್ಟ್ರಿದಲ್ಲಿ ಮಿಡ್ವೆಲ್ ಹಿಸ್ಟ್ರಿಗೆ ಹೆಚ್ಚು ಮಹತ್ವ ಕೊಡ್ರಿ ಮಧ್ಯಕಾಲೀನ ಯುಗಕ್ಕೆ ಅದ್ರ ಜೊತೆಗೆ ನೀವು ಪಾಲಿಟಿ ಅಂತಂದ್ರು ಎಲ್ಲಾನು ನೋಡ್ಕೋಬೇಕು ಆದ್ರೆ ಫಿಫ್ಟಿ ಒನ್ ಆರ್ಟಿಕಲ್ ವರೆಗೆ ಏನ್ ಮಾಡ್ರಿ ನೋಡ್ಕೊಡ್ರಿ ಐವತ್ ಐವತ್ ಒಂದನೇ ಐವತ್ ಇರುವಂತಹ ಎಲ್ಲ ಒಂದು ಅನುಚ್ಛೇದಗಳನ್ನ ನೋಡ್ಕೋಬೇಕು ಪಾಲಿಟಿ ದಲ್ಲಿ ಇದಾದ್ಮೇಲೆ ನೆಕ್ಸ್ಟ್ ಜಿಯೋಗ್ರಾಫಿದಲ್ಲಿ ಮ್ಯಾಪ್ಸ್ ಬಹಳ ಇಂಪಾರ್ಟೆಂಟ್ ಅದಾವೆ ಮ್ಯಾಪ್ಸ್ ಗಳನ್ನ ನೋಡ್ಕೊಳ್ರಿ ಓಕೆ ಸೊ ಇದಾದ್ಮೇಲೆ ಕರೆಂಟ್ ಅಫೇರ್ಸ್ ಇತ್ತೀಚೆಗೆ ಇರುವಂತಹ ಬಹಳಷ್ಟು ಏನು ಎಕ್ಸಾಮ್ಸ್ ಕೇಳ್ತಾ ಇಲ್ಲ ಒಂದು ಎರಡು ಕ್ವಶನ್ಸ್ ಗಳನ್ನ ಕೇಳ್ತಾ ಇದಾರೆ ಸೊ ಹಾಗಾಗಿ ಒಂದು ಮೂರು ತಿಂಗಳದಿರ್ತಕ್ಕಂಥ ತ್ರೀ ಮಂತ್ಸ್ ಇರುವಂಥದ್ದು ಎಮ್ ಸಿ ಕ್ಯೂಸ್ ಅಥವಾ ಯಾವ್ದಾದ್ರು ಒಂದು ಮ್ಯಾಗ್ಝಿನ್ ಅನ್ನು ತಗೊಂಡು ತ್ರೀ ಮಂತ್ಸ್ ಅದು ಓದ್ಕೊಂಡ್ರೆ ಅಫೇರ್ಸ್ ಓಕೆ ಓದಿದ್ದ ಸಬ್ಜೆಕ್ಟ್ ಎಕನಾಮಿ ಇದೆ ಎಕನಾಮಿಗೆ ಎಲ್ಲಿ ಒಂದು ಎರಡು ಕ್ವಶನ್ಸ್ಗಳು ಗಳು ಬರ್ತಾ ಇದಾವೆ ಕರೆಂಟ್ ಅಫೇರ್ಸ್ ಒಳಗಿನ ಬರ್ತಾವು ಅವುಗಳನ್ನ ನೀವು ಕರೆಂಟ್ ಅಫೇರ್ಸ್ ಕವರ್ ಮಾಡ್ಕೋಬಹುದು ಇಷ್ಟೆಲ್ಲ ಇರ್ತಕ್ಕಂಥದ್ದು ನೀವು ಓದಬೇಕಾಗ್ತೈತಿ ಒಂದು ಪರ್ಫೆಕ್ಟ್ ಟೈಮ್ ಟೇಬಲ್ ಮಾಡ್ಕೊಡ್ರಿ ಅಥವಾ ನಮ್ಮ ಏನು ಫೋರ್ಟಿ ಡೇಸ್ ಟೈಮ್ ಟೇಬಲ್ ನಿಮಗೆ ಫ್ರೀಯಾಗಿ ಕೊಡ್ತಾ ಇದ್ದೇವೆ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಸೊ ಅದನ್ನು ಕೂಡ ನೀವು ರೆಫರ್ ಮಾಡಿ ಕ್ಲಾಸಸ್ಗಳನ್ನು ಗಳನ್ನ ಅಥವಾ ನಿಮ್ಮ ಸ್ಟಡಿಯನ್ನು ಸೆಲ್ಫ್ ಸ್ಟಡಿಯನ್ನು ಮಾಡಬಹುದು ನಾವು ಟೈಮ್ ಟೇಬಲ್ ಮಾಡಿರುವಂಥದ್ದು ನಮ್ಮ ಕ್ಲಾಸಸ್ ಮೂಲಕ ನಾವು ಮಾಡೇವಿ ಕ್ಲಾಸಸ್ ಯಾವ ರೀತಿ ಇದಾವೆ ಆ ಒಂದು ಪ್ಯಾಟರ್ನ್ದೊಳಗನೆ ಟೈಮ್ ಟೇಬಲ್ ರೆಡಿ ಮಾಡಿ ಕೊಡ್ತಾ ಇದ್ದೇವೆ ನೀವು ಕೂಡ ಅದನ್ನ ಸೆಲ್ಫ್ ಸ್ಟಡಿಗಾಗಿ ಬಳಸ್ಕೋಬಹುದು ಇಂಗ್ಲೀಷ್ದಲ್ಲಿ ದಲ್ಲಿ ಹೇಳೋದಾದ್ರೆ ಮುಖ್ಯವಾಗಿ ಈಗಾಗಲೇ ನಾನು ನಿಮ್ಗೆ ಒಂದು ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ ಸೊ ಆ ವಿಡಿಯೋ ನೋಡದೇ ಇದ್ರೆ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲಿನ ಸೈಡ್ ಇರುವಂತಹ ಐ ಬಟನನ್ನು ಕ್ಲಿಕ್ ಮಾಡಿ ಅಲ್ಲಿ ಒಂದು ಇಂಪಾರ್ಟೆಂಟ್ ಫೋರ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ನಾನು ಒಂದು ವಿಡಿಯೋ ಇದೆ ಸೊ ಆ ಒಂದು ವಿಡಿಯೋ ನೋಡಿದರೆ ಅಂತಂದ್ರೆ ನಿಮಗೆ ಗೊತ್ತಾಗುತ್ತೆ ಅದರಲ್ಲಿ ನಿಮಗೆ ನೋಡ್ಕೋಬೇಕಾಗಿರುವಂಥದ್ದು ಮುಖ್ಯವಾಗಿ ಏನು ಅಂತಂದರೆ ಓಕೆಬುಲರಿ ನೋಡ್ಕೋಬೇಕು ಓಕೆಬುಲರಿ ಬಹಳಷ್ಟು ಇಂಪಾರ್ಟೆಂಟ್ ಇರ್ತಾ ಇದೆ ಆಮೇಲೆ ಅದರ ಜೊತೆಗೆ ಇಂಗ್ಲೀಷ್ ಗ್ರಾಮರ್ಸ್ ಅದೆಲ್ಲ ರೂಲ್ಸ್ಗಳನ್ನು ಒಂದು ಸ್ವಲ್ಪ ಓದ್ಕೊಳ್ರಿ ಓಕೆ ಓ ಕ್ಯಾಬು ಇಂಗ್ಲೀಷ್ ಗ್ರಾಮರು ಸೊ ಇಷ್ಟು ಒಂದು ಸ್ವಲ್ಪ ನೋಡ್ಕೊಂಡಿದ್ದೆ ಅದರಲ್ಲಿ ಏನೋ ಒಂದು ಒಂದು ರೀತಿಯೊಳಗೆ ನೀವು ಆಮೇಲೆ ಮ್ಯಾಥ್ಸ್ ರೀಸ್ನಿಂಗ್ ಲಾಸ್ಟಿಗೆ ಒಂದು ಫಿಫ್ಟೀನ್ ಡೇಸ್ ಇದ್ದ ಇರ್ತೈತಲ್ಲ ಫಿಫ್ಟೀನ್ ಡೇಸ್ ಎಕ್ಸಾಮ್ ಬರಲಿಕ್ಕೆ ಸೊ ಅವಾಗ ನೀವು ಮ್ಯಾಥ್ಸ್ ಮತ್ತು ರೀಸನಿಂಗನ್ನು ಮಾಡಿದ್ರು ಕೂಡ ನೀವು ಕ್ವಾಲಿಫೈ ಆಗ್ತೀರ ಇದ್ರ ಬಗ್ಗೆ ಹೆಚ್ಚು ತಿಳಿಯಿಸ್ಕೊಡೋ ಅವಶ್ಯಕತೆ ಇಲ್ಲ ಆಮೇಲೆ ಫೋರ್ಟಿ ಡೇಸ್ ಟೈಮ್ ಟೇಬಲ್ ಇರ್ತಕ್ಕಂಥದ್ದು ಈಗಾಗಲೇ ನಾನು ನಿಮಗೆ ಹೇಳಿದೆ ಸೊ ಅದನ್ನು ನಿಮಗೆ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಶೇರ್ ಮಾಡಿರ್ತೇನೆ ಸೊ ಅಲ್ಲಿ ಹೋಗಿ ನೀವು ಏನು ಮಾಡ್ರಿ ಫೋರ್ಟಿ ಡೇಸ್ ಟೈಮ್ ಟೇಬಲ್ ಎಸ್ ಎಸ್ ಸಿ ಹಿಂಗೆ ಮಾಡಿರಿ ಏನು ಮಾಡಿ ಏನು ಟೈಪ್ ಮಾಡ್ಬೇಕಂದ್ರೆ ಅಲ್ಲಿ ಸರ್ಚ್ ಮಾಡಬೇಕಂತಂದರೆ ಎಸ್ ಎಸ್ ಸಿ ಎಮ್ ಟಿ ಎಸ್ ಫೋರ್ಟಿ ಡೇಸ್ ಟೈಮ್ ಟೇಬಲ್ ಅಂತೇಳಿ ಸರ್ಚ್ ಮಾಡಿರಿ ನಮ್ಮ ಟೆಲಿಗ್ರಾಮ್ ಚಾನಲ್ದಲ್ಲಿ ಓಕೆ ಟೆಲಿಗ್ರಾಮ್ ಗ್ರೂಪ್ದ ಚಾ ಲಿಂಕ್ ಇರ್ತಕ್ಕಂಥದ್ದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತಾ ಇದೆ ಅಲ್ಲಿ ಹೋಗಿ ಜಾಯಿನ್ ಆಗ್ರಿ ಸಿಗುತ್ತೆ ಎಸ್ ಎಸ್ ಸಿ ಎಮ್ ಟಿ ಎಸ್ ಫೋರ್ಟಿ ಡೇಸ್ ಟೈಮ್ ಟೇಬಲ್ ಅಂತೇಳಿ ಸರ್ಚ್ ಮಾಡಿರಿ ನಿಮಗೆ ಟೈಮ್ ಟೇಬಲ್ ಪಿ ಡಿ ಎಫ್ ನಿಮಗೆ ಅಲ್ಲಿ ಅವೈಲೇಬಲ್ ಆಗುತ್ತೆ ಓಕೆನಾ ಸೊ ಇದಿಷ್ಟು ಪ್ಯಾಟರ್ನ್ ಈ ರೀತಿ ಇರ್ತಾ ಇದೆ ಟೈಮ್ ಟೇಬಲ್ ಮಾಡ್ಕೊಡ್ರಿ ಒಳ್ಳೆ ರೀತಿಯಿಂದ ಸೊ ಅಟ್ ಸೆವೆನ್ ಟು ಫೋರ್ ಅವರ್ಸ್ ಏಳರಿಂದ ಎಂಟು ಗಂಟೆವರೆಗೆ ನೀವು ಏನು ಮಾಡ್ರಿ ಸ್ಟಡಿಯನ್ನು ಮಾಡ್ರಿ ಖಂಡಿತ ಆಗಿ ಆಗ್ತಾ ಇದೆ ಹೆಚ್ಚಿನ ಮಹತ್ವ ಜಿ ಕೆ ಮತ್ತು ಇಂಗ್ಲೀಷ್ ಸಿಕ್ಕ ಕೊಡ್ರಿ ಸೊ ಇವೆಲ್ಲವೂ ಕೂಡ ನಮ್ಮ ಈಜಿ ಜಿ ನಿಮಗೆ ಕಂಪ್ಲೀಟ್ ಒಂದು ರೈಡರ್ ಬ್ಯಾಚ್ ಅಂತ ಏನು ಹೇಳಿದೆ ನಾನು ನಿಮಗೆ ಸೊ ಆ ರೈಡರ್ ಬ್ಯಾಚದಲ್ಲಿ ಕೂಡ ಅವೈಲೇಬಲ್ ಇದೆ ಸೊ ಅಲ್ಲಿ ನಾನು ನಿಮಗೆ ಇಲ್ಲಿ ಏನಿಲ್ಲ ರೈಡರ್ ಬ್ಯಾಚ್ದಲ್ಲಿ ಈ ಬ್ಯಾಚದಲ್ಲಿ ನಿಮಗೆ ಅವೈಲೇಬಲ್ ಇದೆ ಎಲ್ಲವನ್ನೂ ಈಗೇನು ಹೇನ ಅದೆಲ್ಲ ಸಿಗ್ತಾ ಇದೆ ಆಮೇಲೆ ಓನ್ಲಿ ನೈನ್ ಹಂಡ್ರೆಡ್ ನೈಂಟಿ ನೈನ್ ರುಪೀಸಲ್ಲಿ ಇಷ್ಟೆಲ್ಲ ಸಿಗ್ತಾ ಇರೋದರಿಂದ ಬೇಗನೆ ಅದರ ಲಾಭವನ್ನು ಪಡ್ಕೊಳ್ರಿ ಆಮೇಲೆ ಕಾಂಟ್ಯಾಕ್ಟ್ ಮಾಡಬಹುದು ನೀವು ಡಬಲ್ ಏಟ್ ಸಿಕ್ಸ್ ಒನ್ ನೈನ್ ಟು ಸೆವೆನ್ ಏಟ್ ತ್ರೀ ಏಟ್ ನಂಬರ್ಗೆ ಓಕೆ ಆಮೇಲೆ ಸಿ ಎಚ್ ಎಸ್ ಎಲ್ ಸಿ ಜಿ ಎಲ್ಗೂ ಕೂಡ ಇದೆ ಒನ್ ಥೌಸಂಡ್ ಫೋರ್ ಹಂಡ್ರೆಡ್ ನೈಂಟಿ ನೈನ್ ರುಪೀಸ್ಗಾಗಿ ಹೆಚ್ಚಿನ ಮನೆಗಾಗಿ ಕಾಂಟ್ಯಾಕ್ಟ್ ಮಾಡಬಹುದು ಈ ಒಂದು ಕೋರ್ಸ್ ಕೂಡ ಸೊ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಕೂಡ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಜೈ